ನಮಸ್ಕಾರ, ನ್ಯೂಸ್ ಸೆವೆನ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಮತ್ತೆ ಲಾಕ್ ಆಗತ್ತ ರಾಜಧಾನಿ ಬೆಂಗಳೂರು? ಒಂದು ವಾರಗಳ ಕಾಲ ಬೆಂಗಳೂರು ಲಾಕ್ಡೌನ್ ಆಗತ್ತ? ಒಂದು ವಾರ ಲಾಕ್ಡೌನ್ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಂಗಳೂರು ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಏರುಗತಿಯಲ್ಲಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಜೊತೆ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದು, ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಳಕ್ಕೆ ಬೆಚ್ಚಿ ಬಿದ್ದಿದೆ ಸರ್ಕಾರ. ಪ್ರತಿ ದಿನ ಕೂಡ ಸಾವಿರದ ಮೇಲೆನೇ ಈಗ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇದೆ. ಒಂದು ವಾರಗಳ ಕಾಲ ಲಾಕ್ಡೌನ್ಗೆ ಈಗ ಸರ್ಕಾರ ಮುಂದಾಗಿದೆ. ಕೆಲ ಕ್ಷಣಗಳಲ್ಲೇ ಲಾಕ್ಡೌನ್ ನ ಬಗ್ಗೆ ಅಧಿಕೃತ ರೂಪರೇಷೆ ಈಗ ಹೊರಬೀಳಲಿದೆ. ಹಾಗಾಗಿ ಮತ್ತೆ ಲಾಕ್ ಆಗುತ್ತಾ ರಾಜಧಾನಿ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಲಾಕ್ಡೌನ್ ಬಗ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಒತ್ತಡ ಕೇಳಿ ಬರ್ತಾ ಇದೆ. 8 ವಲಯಗಳಲ್ಲಿ ಈಗಾಗಲೇ ಸಚಿವರನ್ನ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿತ್ತು. ಆ 8 ಸಚಿವರಿಗೂ ಕೂಡ ಕಾರ್ಪೊರೇಟರ್ಗಳು, ಅಧಿಕಾರಿಗಳು ಸೇರಿದಂತೆ ಲಾಕ್ಡೌನ್ ಮಾಡುವ ಬಗ್ಗೆ ಒತ್ತಡವನ್ನ ಹೇರಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಈಗ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ ಬೆಂಗಳೂರನ್ನ ಲಾಕ್ಡೌನ್ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ. ವಲಯವಾರು ಉಸ್ತುವಾರಿಗಳ ಸಭೆಯಲ್ಲಿ ಲಾಕ್ಡೌನ್ಗೆ ಒಲವನ್ನ ವ್ಯಕ್ತಪಡಿಸಲಾಗಿತ್ತು. ಈಗಾಗಲೇ 8 ವಲಯಗಳಿಗೆ ಸಂಬಂಧಪಟ್ಟ ಹಾಗೆ 8 ಸಚಿವರನ್ನ, ಅದರಲ್ಲೂ ಕೂಡ 8 ಶಾಸಕರುಗಳನ್ನ ಈ ಒಂದು ವಲಯಗಳಿಗೆ ಈಗ ನೇಮಕ ಮಾಡಲಾಗಿತ್ತು. ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿ ಅದರ ಜವಾಬ್ದಾರಿಯನ್ನ ಅವರಿಗೆ ವಹಿಸಲಾಗಿತ್ತು. ಈ ಒಂದು ವರದಿಯನ್ನ ಆಧರಿಸಿಯೇ ಲಾಕ್ಡೌನ್ ಬಗ್ಗೆ ಚಿಂತನೆಯನ್ನ ಈಗ ಸರ್ಕಾರ ಮಾಡಿರೋದು. ಘೋಷಣೆಗೂ ಮುನ್ನವೇ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕೂಡ ಈಗ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಜೊತೆಗೆ ಇನ್ನೂ 3 ಜಿಲ್ಲೆಗಳು ಕೂಡ ಲಾಕ್ ಆಗತ್ತಾ? ಸೋಮವಾರದ ದಿನ ಡಿಸಿಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಅನ್ನ ನಡೆಸಲಿದ್ದಾರೆ. ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಡಿಸಿಗಳ ಜೊತೆ ಸಿಎಂ ಚರ್ಚೆಯನ್ನ ಮಾಡ್ತಾರೆ. ಆ ಒಂದು ಚರ್ಚೆಯ ಬಳಿಕ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದ್ದು, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಜೊತೆಗೆ ಇನ್ನೂ ಕೂಡ 3 ಜಿಲ್ಲೆಗಳು ಲಾಕ್ ಆಗುವ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿಎಂ ಡಿಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಹಲವು ದಿನಗಳಿಂದಲೂ ಕೂಡ ಲಾಕ್ಡೌನ್ ವಿಚಾರ ಕೇಳಿ ಬರ್ತಾನೆ ಇದೆ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಏರುಗತಿಯಲ್ಲಿ ಸಾಗ್ತಾ ಇದೆ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಬಗ್ಗೆ ಕೊನೆಗೂ ಏನಾದರೂ ಸಿಎಂ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ, ಹೇಗೆ ಅಂತ? ನವಿತಾ ಜಾನ್, ಇತ್ತೀಚೆಗೆ 8 ವಲಯಗಳಲ್ಲಿ ಸಚಿವರಿಗೆ ಉಸ್ತುವಾರಿಯನ್ನು ಕೊಟ್ಟಿರುವಂತದ್ದು, ಉಸ್ತುವಾರಿ ಸಂದರ್ಭದಲ್ಲಿ ಸಚಿವರುಗಳ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡಿದ್ರು ಮತ್ತು ಸಮಾಲೋಚನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ವಲಯವಾರು ಸಚಿವರ ಜೊತೆಗಿನ ಸಭೆಯಲ್ಲಿ ಕೂಡ ಲಾಕ್ಡೌನ್ ಇದಕ್ಕೆ ಸತ್ಯಕ್ಕೆ ಪರಿಹಾರ, ಹಾಗಾಗಿ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ತಾವು ಗಮನಿಸಬಹುದು, 11 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 12,309 ಅಂದ್ರೆ ಈ 11 ದಿನದಲ್ಲಿ 141 ಸಾವಾಗಿರುವಂತದ್ದು, ಒಟ್ಟು ಬೆಂಗಳೂರಿನಲ್ಲೇ ಸೋಂಕಿತರ ಸಂಖ್ಯೆ ಇರುವಂತದ್ದು 16,862 ಜನ. ಒಟ್ಟಾರೆ ಬೆಂಗಳೂರಿನಲ್ಲಿ ಇದುವರೆಗೆ 229 ಜನ ಸತ್ತೋಗಿದ್ದಾರೆ. ಆದ್ರೆ ಈ 11 ದಿನಗಳಲ್ಲಿ ಏರಿಕೆ ಆಗಿರುವಂತದ್ದು ಅಂದ್ರೆ 141 ಸಾವು ಮತ್ತು 12,309 ಸೋಂಕಿತರು ಕೂಡ ಹೆಚ್ಚಾಗಿರುವಂತದ್ದು. ಮತ್ತೊಂದು ಕಡೆ ಸರ್ಕಾರಕ್ಕೆ ಪ್ರಮುಖವಾಗಿ ದೊಡ್ಡ ತಲೆನೋವಾಗಿರುವಂತದ್ದು ಅಂತ ಹೇಳಿದ್ರೆ, ಒಂದ್ ಕಡೆ ಪ್ರೈವೇಟ್ ಹಾಸ್ಪಿಟಲ್ ಈಗಾಗಲೇ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ, ಜೊತೆಗೆ ಯಾವುದೇ ರೀತಿ ಪ್ರೋತ್ಸಾಹವನ್ನು ಮತ್ತು ಸಹಕಾರವನ್ನು ನೀಡ್ತಿಲ್ಲ. ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಒಂದ್ ಕಡೆ ಏನು ಖಾಸಗಿ ಆಸ್ಪತ್ರೆಗಳ ಮೇಲೆ ಕಾನೂನು ಕ್ರಮ, ಬಿಗಿ ಕಾನೂನು ಕ್ರಮವನ್ನು ಕೈಗೊಳ್ಳಿಕ್ಕೆ ಕೂಡ ಸರ್ಕಾರ ಹಿಂದೇಟ್ ಆಗ್ತಿದೆ. ಇದರ ಬೆನ್ನಲ್ಲೇ ಖಾಸಗಿ ಏನು ಆಸ್ಪತ್ರೆಗಳು ಕೂಡ ಸರ್ಕಾರಕ್ಕೆ ಕ್ಯಾರೆ ಅಂತಿಲ್ಲ, ತಮಗೆ ಬೇಕಾಬಿಟ್ಟಿ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳು ಕೂಡ ಡಿ ಗ್ರೂಪ್ ನೌಕರರು ಕೂಡ ಕೆಲಸಕ್ಕೆ ಹಾಜರಾಗ್ತಿಲ್ಲ, ಒಂದಷ್ಟು ನರ್ಸ್ಗಳು ಕೂಡ ಕೆಲಸಕ್ಕೆ ಹಾಜರಾಗ್ತಿಲ್ಲ. ಅಂದ್ರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಎಲ್ಲೊಂದ್ ಕಡೆ ಅವ್ರಿಗೂ ಕೂಡ ಕಷ್ಟ ಆಗ್ತಿದೆ. ಈ ಎಲ್ಲರನ್ನ ನೋಡೋ ಕೂಡ ಬೆಂಗಳೂರಿನಲ್ಲಿ ಬಹುತೇಕ ಪೊಲೀಸ್ ಠಾಣೆಗಳು ಸೀಲ್ ಡೌನ್ ಆಗ್ತಿರುವಂತದ್ದು, ಪೊಲೀಸರು ಕೂಡ ಡ್ಯೂಟಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಒಟ್ಟಿನಲ್ಲಿ ಯಾವ ಮುಖ್ಯಮಂತ್ರಿಯವರು ಲಾಕ್ಡೌನ್ ಬೇಡ ಅಂತಿದ್ರು, ಈಗ ಅದೇ ಮುಖ್ಯಮಂತ್ರಿಯವರಿಗೆ ಲಾಕ್ಡೌನ್ ಅನಿವಾರ್ಯ ಅನ್ನೋದನ್ನ ಎಲ್ಲೊಂದ್ ಕಡೆ ವಲಯವಾರು ಸಚಿವರು
ಬಿಡಿಸಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ನವಿತಾ ಜೈನ್ ಇವತ್ತು ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ಎಂ ವಿಜಯ ಭಾಸ್ಕರ್ ಜೊತೆ ಇದೀಗ ಚರ್ಚೆಯನ್ನು ನಡೆಸಿದ್ದಾರೆ. ಸುಮಾರು ಮುಕ್ಕಾಲು ಗಂಟೆಗೂ ಹೆಚ್ಚು ಸಮಯ ಅವರ ಜೊತೆ ಇದೀಗ ಸಮಾಲೋಚನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಬರುವ ಬುಧವಾರದಿಂದ ಒಂದು ವಾರ ಕಾಲ ಲಾಕ್ಡೌನ್ ಮಾಡುವ ಸಂಬಂಧಪಟ್ಟ ಹಾಗೆ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಏನೆಲ್ಲ ಏರ್ಪಾಟು ಮಾಡಬೇಕು ಮತ್ತು ಲಾಕ್ಡೌನ್ ಮಾಡಿದ್ರೆ ಯಾವುದೇ ರೀತಿ ಜನಸಾಂದ್ರಕ್ಕೆ ತೊಂದರೆ ಆಗಬಾರದು ಮತ್ತು ಸೋಂಕಿತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು ಎಂಬುದರ ಬಗ್ಗೆ ಇದೀಗ ಚರ್ಚೆಯನ್ನು ನಡೆಸಿದ್ದಾರೆ. ಒಟ್ಟಾರೆ ಸೋಮವಾರ ಮತ್ತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಉಳಿದ ಕೆಲವು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡಲಿದ್ದಾರೆ. ಅಂದ್ರೆ ಬೆಂಗಳೂರು ಒಂದು ವಾರ ಲಾಕ್ಡೌನ್ ಜೊತೆಗೆ ಉಳಿದ ಮೂರು ಜಿಲ್ಲೆಗಳಂದ್ರೆ ಹೆಚ್ಚು ಸೋಂಕಿತರು ಇರತಕ್ಕಂಥ ಕಲಬುರಗಿ ಸೇರಿದಂತೆ ಉಳಿದ ಮೂರು ಜಿಲ್ಲೆಗಳಲ್ಲೂ ಕೂಡ ಲಾಕ್ಡೌನ್ ಸಂಬಂಧಪಟ್ಟ ಹಾಗೆ ಡಿಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡಲಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ತಿಳಿದುಕೊಂಡು ಮುಖ್ಯಮಂತ್ರಿಗಳು ಬೆಂಗಳೂರು ಜೊತೆಗೆ ಉಳಿದ ಮೂರು ಜಿಲ್ಲೆಗಳಲ್ಲೂ ಕೂಡ ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇದೀಗ ಮುಖ್ಯ ಕಾರ್ಯದರ್ಶಿ ಜೊತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಏನೆಲ್ಲ ಏರ್ಪಾಟು ಮಾಡ್ಕೋಬೇಕು, ಮುಂಜಾಗ್ರತಾ ಕ್ರಮ ಏನೆಲ್ಲ ಮಾಡಬೇಕು ಮತ್ತು ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಲಾಕ್ಡೌನ್ ಅನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಇಂಪ್ಲಿಮೆಂಟ್ ಆದ್ರೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಯಾವ ರೀತಿ ನೋಡ್ಕೊಳ್ಬೇಕು ಎಂಬುದರ ಬಗ್ಗೆ ಇದೀಗ ಮುಖ್ಯ ಕಾರ್ಯದರ್ಶಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ನವಿತಾ ಜೈನ್. ಒಂದ್ ಕಡೆ ಈಗಾಗಲೇ ಬುಧವಾರದಿಂದ ಈ ಒಂದು ಲಾಕ್ಡೌನ್ ಮಾಡೋದ್ರ ಅಂದ್ರೆ ಒಂದ್ ವೇಳೆ ಮಾಡಿದ್ರೆ ಅದರ ಉದ್ದೇಶನೇ ಸ್ವಲ್ಪ ಜನರಿಗೆ ಎಲ್ಲವೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನುವಂಥದ್ದು. ಇನ್ನೊಂದ್ ಕಡೆ ಲಾಕ್ಡೌನ್ ನ ವಿಚಾರವೇ ಈಗ ಫೈನಲ್ ಹಾಗಾದ್ರೆ ಹೇಗೆ ಅಂತ ಹೇಳಿ, ಯಾಕಂದ್ರೆ ಬೇರೆ ಯಾವುದೇ ಪರ್ಯಾಯ ಮಾರ್ಗ ಇಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆಯಾ ಸರ್ಕಾರ ಮನಸ್ಸಿಗೂ, ಅದಕ್ಕೆ ಬಂದಿದೆಯಾ ಹಾಗಾದ್ರೆ? ನವಿತಾ ಜೈನ್, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಜ್ಞರ ಜೊತೆ, ಟಾಸ್ಕ್ ಫೋರ್ಸ್ ಸೇರಿದಂತೆ ತಜ್ಞರ ಜೊತೆ ಅಂದ್ರೆ ತಜ್ಞ ವೈದ್ಯರ ಜೊತೆ ಎಂಟು ಸಭೆಗಳನ್ನು ನಡೆಸಿದ್ರು. ಆ ಎಂಟು ಸಭೆಗಳಲ್ಲಿ ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ಲಿಕ್ಕೆ ಕಾರಣ ಇಲ್ಲಿ ಕಮ್ಯುನಿಟಿ ಸ್ಪ್ರೆಡಿಂಗ್ ಆಗಿದೆ, ಹಾಗಾಗಿ ಅನಿವಾರ್ಯವಾಗಿ ಸ್ವಲ್ಪ ದಿವಸ ಲಾಕ್ಡೌನ್ ಮಾಡಬೇಕು ಮತ್ತು ಜೊತೆಗೆ ಲಾಕ್ಡೌನ್ ಪರಿಹಾರ ಇಲ್ಲ ಆದ್ರೆ ಸದ್ಯಕ್ಕೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಲಾಕ್ಡೌನ್ ಅನಿವಾರ್ಯ ಅಂತೇಳಿ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಗಳಿಗೆಲ್ಲ ಒಂದ್ ಕಡೆ ಬೆಂಗಳೂರಂತ ನಗರದಲ್ಲಿ ಅಂದ್ರೆ ರಾಜಧಾನಿಯಲ್ಲಿ ಲಾಕ್ಡೌನ್ ಮಾಡಿದ್ರೆ ಅದು ಸರ್ಕಾರದ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ, ಸರ್ಕಾರದ ರೆವಿನ್ಯೂಗೆ ಪೆಟ್ಟು ಬೀಳುತ್ತೆ, ಮತ್ತೆ ಸರ್ಕಾರಕ್ಕೆ ಕೂಡ ಅದು ದೊಡ್ಡ ತಲೆನೋವುತ್ತೆ ಅಂತ ಹೇಳಿ ಎದುರು ಬಿಟ್ಟಿದ್ರು. ಆದ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ ಅಂತ ಹೇಳ್ತಿದ್ರು. ಅಲ್ಲದೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳೇ ಈ ಅಂದ್ರೆ ವೀಕೆಂಡ್ ನಲ್ಲಿ ಸಾಟರ್ಡೆ ಮತ್ತು ಸಂಡೆ ಕೂಡ ಲಾಕ್ಡೌನ್ ಮಾಡೋಣ ಎಂಬ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡ್ರು. ಆದ್ರೆ ಒಟ್ಟಾರೆ ಇದೀಗ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಮುಖ್ಯಮಂತ್ರಿಗಳು ಆತಂಕಗೊಳಗಾಗಿದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳನ್ನ ಈಗಾಗಲೇ ನೇಮಿಸಲಾಗಿತ್ತು, ಅವರ ಒಂದು ಒತ್ತಡ ಕೂಡ ಇದರಲ್ಲಿ ಇದೆಯಾ ಹೇಗೆ ಅಂತ ಹೇಳಿ ಅವರು ಕೂಡ ಹೇಳಿರುವಂತಹ ವಿಚಾರ. ಒಂದ್ ಕಡೆ ಮೂರು ಜಿಲ್ಲೆಗಳು ಯಾವ್ಯಾವುದು ಚಿದಾನಂದ ಪಟೇಲ್? ಸದ್ಯಕ್ಕೆ ಇದೀಗ ಕಲಬುರಗಿಯನ್ನು ಕೂಡ ಲಾಕ್ಡೌನ್ ಮಾಡುವ ಬಗ್ಗೆ ಈಗ ಚಿಂತನೆ ನಡೆದಿದೆ. ಉಳಿದಂತೆ ಇನ್ನು ಎರಡು ದಿವಸದಲ್ಲಿ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಹೆಚ್ಚು ಇರತಕ್ಕಂಥ ಜಿಲ್ಲೆ ಯಾವ್ದಿದೆ ಆ ಜಿಲ್ಲೆಗಳನ್ನ ಮಾಡಲಿದ್ರೆ ಒಟ್ಟಾರೆ ಕಲಬುರಗಿ ಒಂದು ಫಿಕ್ಸ್ ಆಗಿದೆ ಅಂತಲೇ ಹೇಳಲಾಗ್ತದೆ. ನವಿತಾ ಜೈನ್, ಪ್ರಮುಖವಾಗಿ ವಲಯವಾರು ಸಚಿವರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಯ ನೌಕರರು, ಡಿ ಗ್ರೂಪ್ ನೌಕರರು ಈಗ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅವರು ಕೂಡ ಹೇಳುವಂತೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಭಯಭೀತರಾಗಿದ್ದಾರೆ, ಕೆಲಸಕ್ಕೆ ಹಾಜರಾಗ್ತಿಲ್ಲ, ನರ್ಸ್ಗಳು ಕೂಡ ಹಾಜರಾಗ್ತಿಲ್ಲ. ಇದು ಕೂಡ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ನವಿತಾ ಜೈನ್, ಸ್ವತಃ ಮುಖ್ಯಮಂತ್ರಿಗಳ ಕಾವೇರಿ ಮತ್ತು ಕೃಷ್ಣ ಈ ಎರಡೂ ಕಡೆಯಿಂದ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ವಾಸ ಇರುವ ಮನೆಯಲ್ಲೇ ಸೇರಿದಂತೆ ಒಟ್ಟು 11ಕ್ಕೂ ಹೆಚ್ಚು ಸೋಂಕಿತರ ಪತ್ತೆಯಾಗಿರುವಂತದ್ದು. ಸ್ವತಃ ಮುಖ್ಯಮಂತ್ರಿಗಳು ಇದೀಗ ಹೋಮ್ ಕ್ವಾರಂಟೈನ್ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬೆಂಗಳೂರು ಲಾಕ್ಡೌನ್ ಮಾಡಿದ್ರೆ ಒಂದಷ್ಟು ಕಂಟ್ರೋಲ್ ಮಾಡಬಹುದು ಮತ್ತು ತಜ್ಞರ ಏನು ಶಿಫಾರಸನ್ನ ಪರಿಗಣನೆ ಮಾಡಿದ್ರೆ ಒಂದಷ್ಟು ಕಂಟ್ರೋಲ್ ಆಗ್ಬೋದು ಎಂಬುದು ಅವರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ನವಿತಾ ಜೈನ್ ಈಗ ಮುಖ್ಯ ಕಾರ್ಯದರ್ಶಿ ಜೊತೆ ಮುಖ್ಯಮಂತ್ರಿಗಳ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಫೈನಲಿ ಚಿದಾನಂದ ಪಟೇಲ್, ಈಗ ಅಂತೂ ಇಂತೂ ಒಂದ್ ರೀತಿಯಲ್ಲಿ ಕಂಟ್ರೋಲ್ ತರೋದಿಕ್ಕೆ ಇದೊಂದೇ ಮಾರ್ಗ ಅನ್ನುವಂತಹ ವಿಚಾರಗಳು ಕೂಡ ಈಗ ಗಮನಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಬಟ್ ಎಲ್ಲವೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಯಾಕಂದ್ರೆ ಜನಸಾಮಾನ್ಯರಿಗೆ ಒಂದ್ ವೇಳೆ ಲಾಕ್ಡೌನ್ ಆದ್ರೆ ಅದರಿಂದ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಈಗ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ನವಿತಾ ಜೈನ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದೀಗ ವಲಸೆ ಕಾರ್ಮಿಕರು ಊರು ಬಿಟ್ಟಿದ್ದಾರೆ, ಜೊತೆಗೆ ಬೆಂಗಳೂರು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಜನರು ಕೂಡ ಭಯ ಬಿದ್ದು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಸೋಂಕಿತರನ್ನ ಸೋಂಕು ಇಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಮತ್ತೊಂದು ಕಡೆ ಅಂತರ್ ಜಿಲ್ಲೆ ಗಡಿಯನ್ನು ಕೂಡ ಬಂದ್ ಮಾಡಿಲ್ಲ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿರ್ತಕ್ಕಂಥವ್ರು ಮತ್ತು ಬೆಂಗಳೂರಿಂದ ಹೊರ ಹೋಗ್ತಿರುವಂತವ್ರು ಮತ್ತು ಕೆಲವೊಂದ್ ಕಡೆ ಎ ಸಿಂಪ್ಟಮ್ ಇರ್ತಕ್ಕಂಥ ಕೆಲವರಿಗೆ ರೋಗ ಇದ್ರೂ ಕೂಡ ಅದನ್ನ ಅವ್ರು ಟೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕೆಲವರು ಭಯ ಬೀಳ್ತಿರುವಂತದ್ದು. ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಒಂದ್ ಕಡೆ ನಾವು ಏನು ಕೊರೋನಾ ಸೋಂಕಿತರು ಅಂತ ಹೇಳಿದ್ರೆ ಸರ್ಕಾರ ಸರಿಯಾಗಿ ನಮಗೆ ಚಿಕಿತ್ಸೆ ಸಿಗಲ್ಲ ಎಂಬ ಭಯ ಕೂಡ ಎದುರಾಗಿರುವಂತದ್ದು. ಒಟ್ಟಾರೆ ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಇದೀಗ ಕಡಿವಾಣ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸೆಂಟ್ರಲ್ ಗವರ್ಮೆಂಟ್ ಪ್ರಮುಖವಾಗಿ ಬೆಂಗಳೂರು ಮತ್ತು ಬೀದರ್ ಹಾಟ್ಸ್ಪಾಟ್ ಗಳು ರೆಡ್ ಝೋನ್ ಗಳು ಅಂತ ಹೇಳಿ ಘೋಷಣೆಯನ್ನು ಮಾಡಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿದೆ, ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿದೆ ಮತ್ತೆ ಒಟ್ಟಾರೆ ಎಲ್ಲವನ್ನು ಕೂಡ ತಹಬಂದಿಗೆ ತರಬೇಕಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಲಾಕ್ಡೌನ್ ಬಗ್ಗೆ ಅವರು ಇದೀಗ ಮನಸ್ಸು ಮಾಡಿದ್ದಾರೆ.
ಮಂಗಳವಾರದಿಂದ ಲಾಕ್ಡೌನ್ ಫಿಕ್ಸ್ ಅನ್ನುವಂತಹ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರ ಅನುಮತಿಯನ್ನ ಕೇಳಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ದೂರವಾಣಿ ಮೂಲಕ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ ಬಿಎಸ್ ವೈ. ಮಂಗಳವಾರದಿಂದಾನೇ ಲಾಕ್ಡೌನ್ ಆಗತ್ತಾ, ಇದರ ಬಗ್ಗೆ ಈಗಾಗಲೇ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಈ ತರ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನುಮತಿ ಜೊತೆಗೆ ಸಲಹೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಕೇಂದ್ರ ಸಚಿವರ ಅನುಮತಿಯನ್ನ ಕೇಳಿದ್ದಾರೆ ಸಿಎಂ ಬಿಎಸ್ ವೈ. ಮಂಗಳವಾರದಿಂದ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ವಾಕಿಂಗ್ ಮಾಡ್ತಾ ಚರ್ಚೆಯನ್ನ ನಡೆಸಿದ್ದಾರೆ.